उडुपी अथवा मणिपाल मंगळूरिगे होबेकागुत्तदे अद मेडिकल कॉलेज अन्नु इंप्रूव माडबेकु अंत तावु हेळबेकु ಇಲ್ಲ ಸರ್ ಮೆಡಿಕಲ್ ಕಾಲೇಜ್ ಆ ಕಡೆ ಕಾರವಾರದಲ್ಲಿ ಇದ್ರು ಸಹ ಜಿಲ್ಲೆಗೆ ಒಂದು ಇದು ಊರಿಗೆ ಮಾಡ್ತಾರೆ ಮೆಡಿಕಲ್ ಕಾಲೇಜ್ ನಲ್ಲಿ ಪೂರ್ತಿಯಾದ ವ್ಯವಸ್ಥೆಗಳು ಇಲ್ಲ ಸರ್ ಅದನ್ನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಸರ್ ಈ ಕುಮಟಾದಲ್ಲಿ ಮಾಡಿದ್ರೆ ಮಧ್ಯವರ್ತಿ ಸ್ಥಳ ಆಗ್ತಾ ಇದೆ ಸರ್ ನಮಗೆ ಕುಮಟಾ ಇಡಿ ನಮ್ಮ ಜಿಲ್ಲೆಗೆ ಮಧ್ಯವರ್ತಿ ಸ್ಥಳ ಇದೆ ಹೀಗಾಗಿ ಅಲ್ಲಿ ಮಾಡಿದ್ರೆ ಅಲ್ಲಿ ಜಾಗ ಸಹ ನಾವು ಈಗಾಗಲೇ ಕಂದಾಯ ಇಲಾಖೆಯಿಂದ ತಗೊಂಡಿದ್ದೇವೆ 17 ಎಕರೆ ಕೃಷಿ ಇಲಾಖೆಯಿಂದ 15 ಎಕರೆ ಕೇಳಿದ್ದೇವೆ ಕೃಷಿ ಇಲಾಖೆಯಲ್ಲೂ ಸಹ ಸಾಕಷ್ಟು ಭೂಮಿಗಳು ಹಾಳಾಗ್ತಾ ಇದ್ದಾವೆ ಆ ಎರಡು ಭೂಮಿಗಳನ್ನು ತೆಗೆದುಕೊಂಡ್ರೆ ಕುಮಟಾ ಒಂದು ಮಧ್ಯವರ್ತಿ ಸ್ಥಳ ಸರ್ ಇವತ್ತು ಸಿರ್ಸಿ ಇರಬಹುದು ಸಿದ್ದಾಪುರ ಇರಬಹುದು ಅಂಕೋಲಾ ಇರಬಹುದು ಇವರೇ ಇದೆಲ್ಲರಿಗೂ ಮಧ್ಯವರ್ತಿ ಸ್ಥಳ ಕುಮಟಾದಲ್ಲಿ ಆಗ್ತದೆ ಕುಮಟಾದಲ್ಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕು ಅನ್ನುವಂತ ಒಂದು ಆಗ್ರಹ ನಂದಿದೆ ಸರ್ ಇಡಿ ನಮ್ಮ ಜಿಲ್ಲೆ ಈಗ ಕುಮಟಾದಲ್ಲಿ ಒಂದು ಸೂಪರ್ ಸ್ಪೆಷಲ್ ಆಸ್ಪತ್ರೆ ಆಗಬೇಕು ಅಷ್ಟೇ ಆಯ್ತು ಉತ್ತರ ಕೊಡಬೇಕು ಸರ್ ಆಗಲೇ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರ ಕಳಕಳಿ ನನಗೆ ಅರ್ಥ ಆಗ್ತದೆ ಹಿಂದಿನ ಸರ್ಕಾರದಲ್ಲಿ ಅವರೊಂದು ಘೋಷಣೆಯಲ್ಲಿ ಪಾಸಿಂಗ್ ರಿಮಾರ್ಕ್ ಇದೆ ಆದರೆ ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತ ಅನುದಾನ ಲಭ್ಯತೆ ಇರಲಿಲ್ಲ ಮತ್ತು ಅವರು ಜಗತ್ ಬಗ್ಗೆ ಹೇಳ್ತಾ ಇದ್ದಾರೆ ಸ್ಥಳ ಪರಿಶೀಲನೆ ಆಗಿದೆ ಅಲ್ಲಿ ಎರಡು ಇಲಾಖೆಯಿಂದ 15 ಎಕರೆ ಮತ್ತು 7 ಎಕರೆ ಕೊಡಬೇಕು ಅಂತ 11 ಎಕರೆ ಎರಡು ಪ್ರಸ್ತಾವನೆ ಇದೆ ಆದರೆ ಪೂರ್ತಿ ನಮ್ಮ ಇಲಾಖೆಗೇನು ಹಸ್ತಾಂತರ ಆಗಿಲ್ಲ ಅದು ಯಾಕಂದ್ರೆ ಮೊದಲು ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ ಮತ್ತೆ ಹಿಂಪಡೆದಿದ್ದಾರೆ ಇನ್ನು ನಮ್ಮ ಇಲಾಖೆಗೆ ಹಸ್ತಾಂತರ ಆಗಿಲ್ಲ ಅದನ್ನು ಪರಿಶೀಲನೆಯಲ್ಲಿದೆ ಈಗ ಸದ್ಯಕ್ಕೆ ಈ ವರ್ಷ ನಮ್ಮ ಆಯವ್ಯಯದಲ್ಲಿ ಅದು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಆಗಿದ್ರೂ ಕೂಡ ನಮ್ಮ ಬಜೆಟ್ ಬುಕ್ ಅಲ್ಲಿ ಇರಲಿಲ್ಲ ಪ್ರಪೋಸಲ್ ಇಲ್ಲ ಈ ಸದ್ಯಕ್ಕೆ ಮೊದಲು ನಾವು ಜಮೀನು ಹಸ್ತಾಂತರ ಆದಮೇಲೆ ನಮಗೆ ಹಣಕಾಸಿನ ಲಭ್ಯತೆ ಅನುಗುಣವಾಗಿ ಮುಂದೆ ಇದನ್ನ ಪರಿಶೀಲಿಸಲಾಗುವುದು ಯಾಕಂದ್ರೆ ಈಗಾಗಲೇನೆ ನಾವು ಸರ್ಕಾರದ ನೀತಿ ಹೇಳಿಬಿಡ್ತೀನಿ ಮಾನ್ಯ ಸದಸ್ಯರಿಗೆ ನಮ್ಮ ಸರ್ಕಾರ ನಾವು ಹಿಂದೆ ಇದೇ ಖಾತೆ ಇಲಾಖೆ ಸಚಿವನಾಗಿದ್ದಾಗ ಒಂದು ನಾವೊಂದು ನಮ್ಮ ರಾಜ್ಯಕ್ಕೆ ಒಂದು ಹೊಸ ನೀತಿಯನ್ನು ತಂದಿದ್ವಿ ಅದು ಏನಂತಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡತಕ್ಕಂತ ಸರ್ಕಾರದ ಉದ್ದೇಶ ಆಗಿತ್ತು ಅದನ್ನು ಈಗ ಸುಮಾರು 24 ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡೋದರಲ್ಲಿ ಇವತ್ತು ನಮ್ಮ ಕಾಲದಲ್ಲಿ ಮತ್ತು ಹಿಂದಿನ ಸರ್ಕಾರದಲ್ಲೂ ಕೆಲವು ಆಗಿವೆ ಮತ್ತು ರೆವಿನ್ಯೂ ಹೆಡ್ ಕ್ವಾರ್ಟರ್ಸಲ್ಲಿ ಯಾಕಂದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂದರೆ ನಾವು ರೆವಿನ್ಯೂ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸದಾಶಯ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ನಾವು ರೆವಿನ್ಯೂ ಹೆಡ್ ಕ್ವಾರ್ಟರ್ಸಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಇದ್ದಾಗ ಘೋಷಣೆ ಮಾಡಿದ್ದು ಅದನ್ನು ಪೂರ್ತಿಯಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ ಅದು ಮೈಸೂರಲ್ಲಿ ಒಂದು ಪ್ರಾರಂಭ ಆಗಿದೆ ಬಟ್ ಈಗ ಮಾನ್ಯ ಸದಸ್ಯರು ಹೇಳುವ ಹಾಗೆ ಕುಮಟಾದಲ್ಲಿ ಒಂದು ಪ್ರಸ್ತಾವನೆ ಇದೆ ಆದರೆ ಈಗ ಸದ್ಯಕ್ಕೆ ಅದಕ್ಕೆ ನಾವು ಈಗ ಸ್ಥಳ ಅಂತ ನಮಗೆ ಇನ್ನೂ ಸದ್ಯಕ್ಕೆ ಸಿಕ್ಕಿಲ್ಲ ಸ್ಥಳ ಸಿಕ್ಕ ಮೇಲೆ ನಾವು ಮುಂದೆ ನಮ್ಮ ಹಣಕಾಸಿನ ಲಭ್ಯತೆ ಅನ್ನೋದು ಅನುಗುಣವಾಗಿ ಅದನ್ನು ಪರಿಶೀಲಿಸಲಾಗ ಮಾನ್ಯ ಅಧ್ಯಕ್ಷರೇ ಸ್ಥಳದ ಬಗ್ಗೆ ಸಮಸ್ಯೆ ಇಲ್ಲ ಸ್ಥಳದ ಬಗ್ಗೆ ಸಮಸ್ಯೆ ಇಲ್ಲ ಆ ಸ್ಥಳವನ್ನು ಈಗಾಗಲೇ ಕಂದಾಯ ಇಲಾಖೆಗೆ ಹಸ್ತಾಂತರ ಆಗಿದೆ ಅದನ್ನು ಕೊಡಲಿಕ್ಕೆ ರೆಡಿ ಆಗಿದ್ದಾರೆ ಅದು ಸಿಗುತ್ತದೆ ಸರ್ ಅದರ ಬಗ್ಗೆ ಸಮಸ್ಯೆ ಇಲ್ಲ ಕೃಷಿ ಇಲಾಖೆದು ತೋಳ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಅಲ್ಲ ಮಂತ್ರಿಗಳೇ ಮಂತ್ರಿಗಳು ಸ್ಪೆಸಿಫಿಕ್ ಒಂದು ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಲ್ ಅಲ್ಲದೆ ಹೆಚ್ಚಿನದು ಕೊಡುವುದಿಲ್ಲ ಇಲ್ಲಿ ಕೂಡ ಆಲ್ರೆಡಿ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಯು ಸ್ಟ್ರೆಂಥನ್ ದಟ್ ಆಸ್ಪತ್ರೆ ತಾಲೂಕು ಮೈಲ್ಲಿ ಕೂಡ ಕೊಡುವುದಿಲ್ಲ ಯು ಬಿ ಕ್ಲಿಯರ್ ಸರ್ ಅಧ್ಯಕ್ಷರೇ ಕಾರವಾರ ಇರೋದು ನಮ್ಮ ಬೌಂಡರಿಯಲ್ಲಿ ಇದೆ ಅಧ್ಯಕ್ಷರೇ ಕಾರವಾರ ಗೋವಾ ಸಮೀಪ ಇದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ತಾವು ಅಧ್ಯಕ್ಷರೇ ಅಲ್ಲಿಂದ ನಮಗೆ ಬಹಳ ಕಷ್ಟ ಆಗ್ತದೆ ಸರ್ ಅಲ್ಲಿ ಅಲ್ಲಿ ಸರ್ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಇದ್ರೆ ಸರಿ ಗವರ್ನಮೆಂಟ್ ಪೇಷಂಟ್ ಸರ್ ಪೇಷಂಟ್ ಅನ್ನ ಮತ್ತೆ ಮಣಿಪಾಲಕ್ಕೆ ತರಬೇಕು ನಮಗೆ ಅರ್ಥ ಆಗ್ತದೆ ಎಲ್ಲ ಸಮಸ್ಯೆ ಮಂಗಳೂರಿಗೆ ಹೋಗಬೇಕಾಗ್ತದೆ ಅಲ್ಲಿ ತನಕ ಮತ್ತೆ ಶಾಸಕರಿಗೆ ಅಂತಲ್ಲ ಅದು ಅವರು ಮತ್ತೆ ಸರ್ಕಾರದ ಪಾಲಿಸಿ ಆ ರೀತಿ ಇದೆ ಅದರ ಬಗ್ಗೆ ಆಗಬೇಕು ಅಂತ ಹೇಳುವಂತದ್ದು ಮತ್ತೆ ಚೇಂಜ್ ಮಾಡಿ ನಮಗೆ ಡೋಂಟ್ ಮೈಂಡ್ ಹೌದು ಸರ್ ಬಜೆಟ್ನಲ್ಲಿ ಘೋಷಣೆ ಲಾಸ್ಟ್ ಅಂತ ಕೇಳಿದ್ರಲ್ಲ ಪರಿಶೀಲನೆ ಮಾಡಿ ಹೇಳಿದ್ದಾರೆ ಬಜೆಟ್ನಲ್ಲಿ ಘೋಷಣೆ ಆಗಿದೆ ಭೂಮಿ ಕೊಡೋದು ಭೂಮಿ ಕೊಡಿಸೋದು ಸರ್ ನಂದು ಜವಾಬ್ದಾರಿ ಇದೆ ಸರ್ ಅದರಲ್ಲಿ ನಾನು ಮಾಡಿಸ್ತೇನೆ ಸರ್ ಅದು ಮಾನ್ಯ ಸಚಿವರೇ ತಾವು ಪ್ರಯತ್ನವನ್ನು ಮಾಡಬೇಕು ತಾವು ಪ್ರಯತ್ನ ಮಾಡಿದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇದೆ ಮಧ್ಯವರ್ತಿ ಸ್ಥಳ ಇದೆ ದಯವಿಟ್ಟು ಮಾಡಿ ಸರ್ ಅದನ್ನು